ಸ್ನೇಹಿತರೆ, ಈ ಸುದ್ದಿ ನಿಜಕ್ಕೂ ಬೇಸರದ ಸುದ್ದಿ. ನಟ ವಿಜಯ್ ಅವರ ಪುತ್ರಿ 16 ವರ್ಷಕ್ಕೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ತೇನಂಪೇಟೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. 12ನೇ ತರಗತಿ ಓದ್ತಿದ್ದ ಮೀರಾ ಒತ್ತಡಕ್ಕೆ ಒಳಗಾಗಿದ್ರು, ಹೀಗಾಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೀರಾ ಚೆನ್ನೈನ ಚರ್ಚ್ ಪಾರ್ಕ್ ಶಾಲೆಯಲ್ಲಿ ಓದುತ್ತಿದ್ರು. ನಿನ್ನೆ ರಾತ್ರಿ ಅವರು ಎಂದಿನಂತೆ ತನ್ನ ರೂಮ್ನಲ್ಲಿ ಮಲಗಲು ಹೋಗಿದ್ರು. ಒತ್ತಡಕ್ಕೆ ಒಳಗಾಗಿದ್ದ ವಿಜಯ್ ಆಂಟೋನಿ ಪುತ್ರಿ ಮೀರಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಟ ವಿಜಯ್ ಆಂಟೋನಿ ಬೆಳಗಿನ ಜಾವ 3 ಗಂಟೆಗೆ ಮಗಳ ರೂಮ್ಗೆ ಹೋಗಿದ್ರು. ಮಗಳು ಫ್ಯಾನ್ ಕೋಕೆಗೆ ನೇಣು ಬಿಗಿದುಕೊಂಡಿದ್ದನ್ನ ನೋಡಿದ್ದಾರೆ. ಮಗಳ ಸ್ಥಿತಿ ಕಂಡು ತಂದೆ ಬೆಚ್ಚಿ ಬಿದ್ದಿದ್ದಾರೆ. ಇದಾದ ಬಳಿಕ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ನೆರವಿನಿಂದ ಮೀರಾಳನ್ನ ಕೆಳಗಿಳಿಸಿ ಕಾರಿನಲ್ಲಿ ಕಾವೇರಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ವೈದ್ಯರು ತಪಾಸಣೆ ನಡೆಸಿದಾಗ ಮನೆಯಲ್ಲಿಯೇ ಮೃತಪಟ್ಟಿರುವುದು ಗೊತ್ತಾಗಿದೆ. ಮೃತ ಮೀರಾ ಖಿನ್ನತೆಯಿಂದ ಬಳಲುತ್ತಿದ್ದು ಚಿಕಿತ್ಸೆಯನ್ನು ಸಹ ಪಡೆಯುತ್ತಿದ್ದರು ಎನ್ನಲಾಗಿದೆ. ನಟ ವಿಜಯ್ ಆಂಟೋನಿ ತಮಿಳಿನ ಖ್ಯಾತ ನಟ ಮತ್ತು ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದಾರೆ. ಸತ್ತ ಈ ಹುಡುಗಿಯ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಓಂ ಶಾಂತಿ ಅಂತ ತಿಳಿಸಿ.